ರಾಜ್ಯಸಭೆಗೆ ಐದನೇ ಸ್ಪರ್ಧಿ ಕಣಕ್ಕಿಳಿದ್ರೆ ರೆಸಾರ್ಟ್ ಪಾಲಿಟಿಕ್ಸ್ ಆಗುತ್ತಾ? ರಾಜ್ಯಸಭೆಗೆ ಐದನೇ ಅಭ್ಯರ್ಥಿ ಕಣಕ್ಕಿಳಿಸೋ ಸಾಧ್ಯತೆ ಇದೆ. ಸೊ ಇದೇ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಕಾಂಗ್ರೆಸ್ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇನ್ನು ಈಗಿರೋ ಸಂಖ್ಯಾಬಲದ ಪ್ರಕಾರ ಕಾಂಗ್ರೆಸ್ಗೆ 3 ಸ್ಥಾನ ಸಿಗುತ್ತೆ, ಬಿಜೆಪಿಗೂ ಕೂಡ ಈಸಿಯಾಗಿ ಒಂದು ವಿನ್ ಆಗುತ್ತೆ, ಅಂದ್ರೆ ಒಂದು ಸ್ಥಾನ ಸಿಗುತ್ತೆ. ಆದ್ರೆ ಮೈತ್ರಿ ಪಕ್ಷದಿಂದ ಏನಾದರೂ ಎರಡನೇ ಅಭ್ಯರ್ಥಿ ಕಣಕ್ಕಿಳಿದ್ರೆ ಸಂಕಷ್ಟ ಎದುರಾಗುತ್ತೆ. ಆ ಎರಡನೇ ಅಭ್ಯರ್ಥಿ ಗೆಲುವಿಗೆ 5-6 ಮತ ಕಡಿಮೆ ಆಗುತ್ತೆ. ಹೀಗಾಗಿನೇ ಅಡ್ಡ ಮತದಾನದ ಭೀತಿ ಹಿನ್ನೆಲೆ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಾರೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾಕೆ ಕಾಂಗ್ರೆಸ್ಗೆ ಇಷ್ಟು ಮಟ್ಟಿಗೆ ಟೆನ್ಷನ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ವಿಧಾನಸಭೆಯಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಚುನಾವಣೆ ಆಗ್ತಾ ಇದೆ. ಇನ್ನು ರಾಜ್ಯದಿಂದ 4 ಸ್ಥಾನಕ್ಕೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ಈಗ ಆಲ್ರೆಡಿ ಫೈನಲ್ ಆಗಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ 5ನೇ ಅಭ್ಯರ್ಥಿ ಏನಾದರೂ ಕಣಕ್ಕಿಳಿಸೋದಕ್ಕೆ ತಂತ್ರಗಾರಿಕೆ ನಡೆದ್ರೆ, ತಯಾರಿ ಆದರೆ ಕಡೆ ಕ್ಷಣದಲ್ಲಿ ಒಂದು ವೇಳೆ ಇನ್ನು 5ನೇ ಅಭ್ಯರ್ಥಿ ಏನಾದರೂ ಕಣಕ್ಕಿಳಿದ್ರೆ ಅಡ್ಡ ಮತದಾನ ಆಗುತ್ತೆ ಅನ್ನೋ ಭೀತಿ ಇದೆ. ಇನ್ನು ಸಂಖ್ಯಾಬಲದ ಪ್ರಕಾರ ಕಾಂಗ್ರೆಸ್ 3 ಸ್ಥಾನ, ಬಿಜೆಪಿಗೆ 1 ಸ್ಥಾನ, ಏನು ಮೈತ್ರಿ ಅಭ್ಯರ್ಥಿ ಏನಾದರೂ ಕಣಕ್ಕಿಳಿದ್ರೆ ಅವ್ರಿಗೆ ಒಂದು 5-6 ಮತಗಳು ಬೇಕಾಗುತ್ತೆ, ಇಲ್ಲಿ ಅಡ್ಡ ಮತದಾನ ಆಗುತ್ತೆ ಅನ್ನೋ ಭೀತಿ ಇದೆ. ಸೊ ಇದೇ ಕಾರಣಕ್ಕಾಗಿ ಈ ಒಂದು ಚರ್ಚೆ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಹನುಮಂತು. ಇಲ್ಲಿ ಕಾಂಗ್ರೆಸ್ಗೆ ಇಷ್ಟೊಂದು ಟೆನ್ಷನ್ ಆಗೋದಕ್ಕೆ ಏನು ಪ್ರಮುಖವಾದ ಕಾರಣ ಅಂತ, ಏಕೆಂದರೆ ಒಂದು ಅಭ್ಯರ್ಥಿ ಎಕ್ಸ್ಟ್ರಾ ಆದರೂ ಕೂಡ ಯಾವ ರೀತಿಯಾಗಿ ತಲೆನೋವು ಸೃಷ್ಟಿ ಆಗಬಹುದು ಕಾಂಗ್ರೆಸ್ಗೆ, ಇಲ್ಲಿ ಲೆಕ್ಕಾಚಾರ ಏನಿದೆ? ಮಾರ್ನಿಂಗ್ ಪ್ರತಿಭಾ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಪ್ರವೇಶ ಮಾಡ್ಲಿಕ್ಕೆ ಈಗಾಗ್ಲೇನೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಭ್ಯರ್ಥಿಗಳು ಫೈನಲ್ ಆಗಿರುವಂತದ್ದು ಹೆಸರು ಘೋಷಣೆ ಆಗಿದೆ. ಆಯಾ ಪಕ್ಷಗಳ ಬಿಜೆಪಿಯ ಸಂಖ್ಯಾಬಲ ಮತ್ತು ಕಾಂಗ್ರೆಸ್ನ ಸಂಖ್ಯಾಬಲ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಗೆ 3 ಸ್ಥಾನ, ಬಿಜೆಪಿಗೆ 1 ಸ್ಥಾನ ಲಭಿಸುತ್ತೆ. ಈಗಾಗ್ಲೇನೆ ಇರುವಂತಹ ಸಂಖ್ಯಾಬಲದ ಆಧಾರದ ಮೇಲೆ ಒಬ್ಬ ರಾಜ್ಯಸಭೆಯ ಅಭ್ಯರ್ಥಿ ರಾಜ್ಯಸಭೆ ಪ್ರವೇಶ ಪಡಿಬೇಕಂತ ಹೇಳಿದ್ರೆ ಒಟ್ಟು 45 ಮತಗಳನ್ನ ಪಡಿಬೇಕು, ಅದ್ರ ಜೊತೆಗೆ ಪ್ಲಸ್ 1 ಅನ್ನುವಂತ ರೀತಿಯಲ್ಲಿ ಒಟ್ಟು 46 ಮತಗಳನ್ನ ಪಡಿಬೇಕಾಗತ್ತೆ. ಈ ಒಂದು ಲೆಕ್ಕಾಚಾರದಲ್ಲಿ ಈಗಾಗ್ಲೇನೆ ಕಾಂಗ್ರೆಸ್ಗೆ 3 ಸ್ಥಾನ, ಒಂದು ಬಿಜೆಪಿಗೆ 1 ಸ್ಥಾನ. ಆದ್ರೆ ಮೈತ್ರಿ ಪಕ್ಷಗಳಿಂದ ಏನಾದ್ರೂ 5ನೇ ಅಭ್ಯರ್ಥಿ ಅಂದ್ರೆ ಮೈತ್ರಿಕೂಟದಿಂದ 2ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಹೆಚ್ಚುವರಿ ಮತಗಳನ್ನ ಬಿಜೆಪಿ ಮತ್ತು ಜೆಡಿಎಸ್ ಜೊತೆಗೆ ಒಂದಷ್ಟು ಮತಗಳ ಕೊರತೆ ಆಗುವಂತ ಮತಗಳನ್ನ ಕಾಂಗ್ರೆಸ್ ಇಂದ ಸೆಳಿಬಹುದು. ಆ ರೀತಿ ಏನಾದ್ರು ಮತಗಳನ್ನ ಸೆಳೆದ್ರೆ ಅದರ ಹೊಡೆತ ನೇರವಾಗಿ ಕಾಂಗ್ರೆಸ್ನ 3ನೇ ಅಭ್ಯರ್ಥಿಗೆ ಬೀಳುವಂತ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಒಂದಷ್ಟು ಎಚ್ಚರಿಕೆ ನಡೆಗಳನ್ನ ಈಗ ಕಾಂಗ್ರೆಸ್ ತೆಗೆದುಕೊಂಡಿರುವಂತದ್ದು. ನಿನ್ನೆ ನಡೆದಿರುವಂತ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್, ಸುಜೀವಾಲ ಒಂದಷ್ಟು ಶಾಸಕರಿಗೆ ಸೂಚನೆಗಳನ್ನ ಕೊಟ್ಟಿರುವಂತದ್ದು ಬಹಳ ಸ್ಪಷ್ಟವಾಗಿರುವಂತದ್ದು. ಏನಂತಂದ ಹೇಳಿದ್ರೆ ನಾಮಪತ್ರ ಸಲ್ಲಿಕೆ ಆಗತ್ತೆ. ಒಂದು ವೇಳೆ ಏನಾದ್ರೂ 5ನೇ ಅಭ್ಯರ್ಥಿ ಕಣಕ್ಕಿಳಿಯಲಿಲ್ಲ ಅಂತಂದ ಹೇಳಿದ್ರೆ ಯಾವುದೇ ರೀತಿಯ ವೋಟ್ ಚುನಾವಣೆ ಆಗುವುದಿಲ್ಲ, ಅವಿರೋಧ ಆಯ್ಕೆ ಆಗತ್ತೆ. ಒಂದ್ ವೇಳೆ ಏನಾದ್ರೂ ಆಯ್ಕೆ 5ನೇ ಅಭ್ಯರ್ಥಿ ಕಣಕ್ಕಿಳಿದ್ರೆ ಸಹಜವಾಗಿ ಮತದಾನದ ಪ್ರಕ್ರಿಯೆ ನಡೆಯುತ್ತೆ. ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಅತಿ ಎಚ್ಚರಿಕೆಯಿಂದ ಮತದಾನವನ್ನ ಮಾಡಬೇಕು. ಅದರ ಜೊತೆಗೆ ಎಲ್ಲರೂ ಕೂಡ ಒಂದು ನಾವು ಸೂಚನೆ ಮಾಡುವಂತಹ ರೆಸಾರ್ಟ್ಗೆ ಬಂದು ತಂಗಬೇಕು, ಅಲ್ಲಿ ಯಾವ ರೀತಿ ಮತವನ್ನ ಹಾಕ್ಬೇಕು, ಏನನ್ನುವಂತಹ ಒಂದಷ್ಟು ಸೂಚನೆಗಳನ್ನ ಕೊಡಲಾಗುತ್ತೆ ಅನ್ನೋಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಮತದಾನದ ಅಡ್ಡ ಮತದಾನದ ಒಂದು ಭೀತಿ ಕಾಂಗ್ರೆಸ್ ಇದ್ದಂತೆ ಕಾಣಿಸುತ್ತೆ. ಆ ಕಾರಣಕ್ಕಾಗಿ ಶಾಸಕರನ್ನ ಎಲ್ಲರೂ ಕೂಡ ಒಂದ್ ಕಡೆಗೆ ಒಗ್ಗೂಡಿಸಿ ಆ ಮತದಾನ ಅಡ್ಡ ಮತದಾನ ಆಗದಂತೆ ತಡೆಯುವಂತ ಎಚ್ಚರಿಕೆ ಕ್ರಮವನ್ನ ಕಾಂಗ್ರೆಸ್ ವಹಿಸಿರುವಂತದ್ದು ಪ್ರತಿಭಾ. ಓಕೆ, ಥ್ಯಾಂಕ್ ಯು ಹನುಮಂತ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.